ತಿಳಿದು ಬರೋದು ಜನನ, ತಿಳಿಯದೆ ಬರೋದು ಮರಣ, ತಿಳಿದು ಬದುಕುವುದೇ ಜೀವನ. ಎಲ್ಲರೂ ಅವರಿಗೆ ಬೇಕಾದ ಹಾಗೆ ಇದ್ದಾರೆ, ಆದರೆ ನಾವು ಭ್ರಮೆಯಲ್ಲಿ ಬದುಕ್ತೀವಿ. ಎಷ್ಟು ವಿಚಿತ್ರ ಅಲ್ವಾ ಜಗತ್ತು? ನಮ್ಮ ಮುಂದೆ ಒಂದು ರೀತಿ, ಇನ್ನೊಬ್ಬರ ಮುಂದೆ ಒಂದು ರೀತಿ, ನಾಟಕ ಆಡೋರಿಗೆ ಮಾತ್ರ ಈ ರೀತಿ ಬದುಕಲು ಸಾಧ್ಯ. ಬಟ್ ಒಂದು ಮಾತು ನೆನಪಿರಲಿ, ಆ ಬದುಕು ಶಾಶ್ವತ ಅಲ್ಲ. ಜೀವನದಲ್ಲಿ ಎಲ್ಲದಕ್ಕೂ ತಯಾರಾಗಿಯೇ ಇರಿ, ಏಕೆಂದರೆ ಹವಾಮಾನವಾಗಲಿ ಅಥವಾ ಜನರಾಗಲಿ ಯಾವಾಗ ಬೇಕಾದರೂ ಬದಲಾಗುವ ಸಾಧ್ಯತೆ ಇದೆ. 10 ಜನರಿಗೆ ಒಳ್ಳೆಯವನಾಗಬೇಡ, ನಿನ್ನ ಆತ್ಮಸಾಕ್ಷಿಗೆ ಒಳ್ಳೆಯವನಾಗು. ಗೆದ್ದಾಗ ಹೊಗಳೋರು, ಬಿದ್ದಾಗ ತೆಗಳೋರು, ಮಧ್ಯೆ ನೀನಾಗಿರು, ಇನ್ನೊಬ್ಬರಿಗಾಗಿ ಬದಲಾಗದಿರು. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ, ಅತಿಯಾದ ಪ್ರೀತಿಯು ಸರಿಯಲ್ಲ, ಅತಿ ಭರವಸೆ ಅಂತೂ ಬೇಡವೇ ಬೇಡ, ಏಕೆಂದರೆ ಅತಿ ಎನ್ನುವುದು ಅತಿಯಾಗಿ ನೋಯಿಸುತ್ತದೆ. ಪಡೆದುಕೊಳ್ಳುವುದಕ್ಕಿಂತ ನಮ್ಮಲ್ಲಿರುವುದನ್ನು ಉಳಿಸಿಕೊಳ್ಳುವುದು ಮುಖ್ಯ, ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಳೆದು ಹೋಗದಂತೆ ಕಾಪಾಡಿಕೊಳ್ಳುವುದು ಮುಖ್ಯ. ವ್ಯಕ್ತಿಗಳೇ ಆಗಿರಬಹುದು, ವಸ್ತುಗಳೇ ಆಗಿರಬಹುದು, ಸ್ವಾರ್ಥಿಗಳ ಲೋಕ ಇದು. ಇಲ್ಲಿ ನಮ್ಮವರೆಂದುಕೊಳ್ಳುವುದು ಕೇವಲ ನಮ್ಮ ಭ್ರಮೆಯಾಗಿರುತ್ತದೆ. ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದು ಪದೇ ಪದೇ ನೋವು ಕೊಡುವುದು ಶತಮೂರ್ಖರ ಲಕ್ಷಣ. ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ, ಹಿಂಸಿಸುವ ವ್ಯಕ್ತಿ ಕ್ಷಣ ಕ್ಷಣವೂ ಪಾಪದ ಕೊಡ ತುಂಬುತ್ತಾ ಸಾಗುತ್ತಾನೆ. ಸಂಬಂಧಗಳು ತಾನಾಗಿ ದೂರವಾಗುವುದಿಲ್ಲ, ಸಂಬಂಧಿಕರ ವರ್ತನೆ, ಅಹಂಕಾರ, ನಿರ್ಲಕ್ಷ್ಯದಿಂದ ದೂರವಾಗುತ್ತವೆ. ಕಷ್ಟದ ಬೆಲೆ ಗೊತ್ತಿರುವವರು ಯಾರಿಗೂ ಕಷ್ಟ ಕೊಡೋದಿಲ್ಲ, ಇಷ್ಟದ ಬೆಲೆ ಗೊತ್ತಿರುವವರು ಯಾರನ್ನು ದೂರ ಮಾಡಿಕೊಳ್ಳುವುದಿಲ್ಲ. ಮುಳುಗಿದ ಸೂರ್ಯ ಮತ್ತೆ ಹುಟ್ಟುವುದು ಎಷ್ಟು ಸತ್ಯವೋ, ಮೋಸಕ್ಕೆ ಸೋತವರು ಮತ್ತೆ ಗೆಲ್ಲುವುದು ಅಷ್ಟೇ ಸತ್ಯವಾಗಿದೆ. ಮೇಣದ ಬತ್ತಿ ಕರಗುತ್ತಾ ಹೇಳಿತು, ನನ್ನಂತೆ ಕೊನೆಯವರೆಗೂ ಇತರರಿಗೆ ಸಹಾಯ ಮಾಡೆಂದು. ಯಾರನ್ನು ಕೀಳಾಗಿ ಕಾಣಬೇಡ, ಒಂದು ದಿನ ಆ ವ್ಯಕ್ತಿಯನ್ನು ದೇವರು ನಿನಗಿಂತ ಎತ್ತರಕ್ಕೆ ಕೊಂಡೊಯ್ಯಬಹುದು. ಮನಸ್ಸಲ್ಲಿ ನೋವಿದ್ದರೂ ತನ್ನವರನ್ನು ನಗಿಸಿ ತನ್ನವರನ್ನು ಖುಷಿಯಲ್ಲಿ ತನ್ನ ಖುಷಿಯನ್ನು ಕಾಣುವ ನಿಜವಾದ ಮನುಷ್ಯ. ಮನೆ ಕಟ್ಟಲು ಹಣ ಬೇಕು, ಮನಸ್ಸು ಕಟ್ಟಲು ಗುಣ ಬೇಕು. ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ಇರ್ತಾರೆ, ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಯೋಗ್ಯರಷ್ಟೇ ನೆಲೆಸುತ್ತಾರೆ. ಒಂದು ಹುಡುಗಿ ಮೋಸ ಮಾಡಿ ಹೋದಾಗ ಅವಳನ್ನು ಮರೆಯಲು ಇನ್ನೊಂದು ಹುಡುಗಿಯ ಗೆಳೆತನ ಮಾಡುವುದು ಸರಿನಾ ತಪ್ಪ ಅಂತ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹೊಸ ವಿಡಿಯೋಗಳನ್ನ ಮಿಸ್ ಮಾಡದೆ ನೋಡಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಟಿಫಿಕೇಷನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ. ಧನ್ಯವಾದಗಳು.